ಕನ್ನಡದ ಮನಸ್ಸುಗಳಿಗೆ ಅಸಾದುಲ್ಲಾ ಬೇಗ್ನ ನಮಸ್ಕಾರಗಳು. ಆತ್ಮೀರೆ, ಯಾವುದೇ ಕೆಲಸವನ್ನು ವೃತ್ತಿಯನ್ನು ಆರಂಭಿಸಬೇಕಾದರೆ ಆ ಕೆಲಸದತ್ತ ಗಮನ ಹರಿಸಬೇಕು, ಆಸಕ್ತಿ ಇರಬೇಕು, ಪ್ರೀತಿ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಿತ್ರರು ಆತ್ಮೀಯರು ಆದ ಪ್ರಮೋದ್ರವರು ಪ್ರಮೋದ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಆರಂಭಿಸಲು ಹೊರಟಿದ್ದಾರೆ. ಅವರು ಈಗಾಗಲೇ ಅವರ ಆತ್ಮೀಯರ ವಲಯದಲ್ಲಿ ಹಲವು ಕಾರ್ಯಗಳನ್ನು ಮಾಡಿ ತಮ್ಮದೇ ಆದ ಹೆಜ್ಜೆಗುಟ್ಟುಗಳನ್ನು ಮೂಡಿಸಿಕೊಂಡಿದ್ದಾರೆ. ಅಂತಹವರು ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸು ಸಿಗಲಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಅವರು ನನಗೆ ಮಾತಾಡಿಸುವಾಗ ಒಂದು ಶಾಯರಿಯೂ ಬರಲಿ ಎಂದು ಆದೇಶಿಸಿರುವುದರಿಂದ ಒಂದೆರಡು ಪ್ರೀತಿಯ ಹೃದಯದ ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೇನೆ. ಆದಮೇಲೆ ನಾವೆಲ್ಲರೂ ಋಣ ತೀರಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಯಾರೂ ಯಾವುದೇ ಋಣವನ್ನು ತೀರಿಸಲು ಸಾಧ್ಯವಿಲ್ಲ, ಆದರೂ ಆ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಬೇಕು ಅನ್ನುವುದು ನನ್ನ ಅನಿಸಿಕೆ. ನಾವೆಲ್ಲರೂ ಹೇಳ್ತಿರ್ತೇವೆ, ಅನ್ನದ ಋಣ, ನೆಲದ ಋಣ, ರಕ್ತದ ಋಣ ಅನ್ನುವ ಮಾತು. ನಾನು ಇನ್ನೊಂದು ಋಣದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಮುಗುಳ್ನಕ್ಕವರ ಋಣವು ತೀರಿಸಬೇಕು, ಅದು ಜೀವನ. ಮುಗುಳ್ನಕ್ಕವರ ಋಣವು ತೀರಿಸಬೇಕು, ಅದು ಜೀವನ. ಮುಚ್ಚಿಟ್ಟವರ, ನಮ್ಮ ತಪ್ಪು ಬಚ್ಚಿಟ್ಟವರ ಋಣ ತೀರಿಸಲಾರದವ ಉಸಿರಿದ್ದರೂ ಹೆಣ, ಉಸಿರಿದ್ದರೂ ಹೆಣ. ಆ ದೃಷ್ಟಿಯಲ್ಲಿ ಪ್ರಮೋದ್ರವರು ಸಮಾಜದ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಕಾರ್ಯವಶ ಮಾಡುತ್ತಿದ್ದಾರೆ. ಅವರ ಪ್ರತಿ ಕಾರ್ಯದಲ್ಲೂ, ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಬೆನ್ನು ತಟ್ಟುವಿಕೆ ಇದ್ದೇ ಇದೆ, ಅವರ ಯಶಸ್ಸಿಗೆ ಹಾರೈಕೆ ಇದ್ದೇ ಇದೆ ಎನ್ನುವ ಮಾತನ್ನು ಹೇಳೋದಕ್ಕೆ ಈ ಮೂಲಕ ಇಷ್ಟಪಡುತ್ತೇನೆ. ಕೇಳಿದ್ದಕ್ಕೆ ಧನ್ಯವಾದ.